ಯೇಸುಕ್ರಿಸ್ತನ ನಾಮದಲ್ಲಿ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ವಂದಿಸುತ್ತ ಜುಲೈ ಮೂರನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಕರ್ತನು ತನ್ನ ಜನರಿಗೆ ನ್ಯಾಯ ತೀರಿಸುವನು ಹೊಸಡಂಬಡಿಕೆಗಳಲ್ಲಿ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತನೇ ವಚನ ಕರ್ತನ ಜನರು ಸಾಕಷ್ಟು ಜಾಗರೂಕರಾಗಿ ಇರದೇ ಇರುವ ಕಾರಣ ತೊಂದರೆಗೆ ಸಿಲುಕುತ್ತಾರೆ ಆಗ ಕರ್ತನು ಅವರಿಗೆ ಕೆಲವು ಅನುಭವಗಳನ್ನು ನೀಡುತ್ತಾನೆ ಅದನ್ನು ಅವರು ಸರಿಯಾಗಿ ಸ್ವೀಕರಿಸಿದರೆ ಅದು ಅವರಿಗೆ ಒಳ್ಳೆಯದು ಅಪೋಸ್ತಲನಾದ ಪೌಲನು ಎಚ್ಚರಿಕೆ ಮಾತುಗಳನ್ನು ನಾವು ನೆನಪಿಸಿಕೊಳ್ಳೋಣ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಈ ಮಾತು ಪೌಲನು ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ವಚನದಲ್ಲಿ ಬರೆಯಲ್ಪಟ್ಟಿದೆ ಇದರರ್ಥ ನಮ್ಮನ್ನು ನಾವು ವಿಚಾರಿಸಿಕೊಳ್ಳಲು ನಿರ್ಲಕ್ಷಿಸಿದಾಗ ಆತನು ಅದನ್ನು ನಮಗಾಗಿ ಮಾಡಬೇಕಾಗುತ್ತದೆ ನಮ್ಮನ್ನು ತಿದ್ದುಪಡಿಸುವ ದೃಷ್ಟಿಯಿಂದ ನಮಗೆ ಶಿಕ್ಷಿಸಲಾಗುತ್ತದೆ ಒಂದು ವೇಳೆ ನಾವು ಮರಣ ಪರ್ಯಂತ ನಂಬಿಗಸ್ತರಾಗಿದ್ದರೆ ಮತ್ತು ತಗ್ಗಿಸಿಕೊಂಡರೆ ಆಗ ಮಾತ್ರ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ನಮ್ಮದಾಗಬೇಕಾದ ಪರಲೋಕದ ಪ್ರತಿಫಲ ಮತ್ತು ದಯೆಯನ್ನು ಪಡೆಯಲು ಸಾಧ್ಯ ಒಂದು ವೇಳೆ ನಾವು ಪ್ರಸ್ತುತ ಅಂದರೆ ಈಗಿನ ಲೌಕಿಕ ಗೌರವ ಮತ್ತು ಉನ್ನತಿಯನ್ನು ಹಂಬಲಿಸದೆ ಸಾತ್ವಿಕವಾಗಿಯೂ ಮತ್ತು ದೀನತೆಯಿಂದ ಆತ್ಮದಿಂದ ತುಂಬಿದವರಾಗಿ ಮುಂದುವರೆದರೆ ತನ್ನದೇ ಆದ ಕರ್ತನ ಒಳ್ಳೆಯ ಸಮಯಕ್ಕಾಗಿ ಪರಿಪೂರ್ಣ ತಾಳ್ಮೆಯಿಂದ ಕಾಯಲು ಚಿತ್ತವುಳ್ಳವರಾಗಿದ್ದರೆ ನಮ್ಮ ಉನ್ನತ ಪದವಿಯು ನಮಗೆ ಸಿಗುತ್ತದೆ ಮತ್ತು ನಮ್ಮ ರಕ್ಷಕನ ಸಿಂಹಾಸನದಲ್ಲಿ ಮತ್ತು ಆತನ ಮಹಿಮೆಯಲ್ಲಿ ಎಂದೆಂದಿಗೂ ನಾವು ಪಾಲು ಹೊಂದುವೆವು